ಸರ್, ಈಗ ಕೋಲಾರಕ್ಕೆ ತಮ್ಮ ಮಾಜಿ ಗುರುಗಳು ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾರೆ, ಅವ್ರ ಬಗ್ಗೆ ಏನ್ ಈಗ ಅವ್ರ ಪಕ್ಷದಿಂದ ಅವರು ನೆನ್ನೆ ಹೇಳಿದಾರಲ್ಲ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನದಂತೆ ನಾನು ನಿಂತ್ಕೊಳ್ತೀನಿ, ವೈಯಕ್ತಿಕವಾಗಿ ನಾನು ಕೋಲಾರದಿಂದ ಕಂಟೆಸ್ಟ್ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಮಾತನ್ನು ಹೇಳಿದ್ದಾರೆ. ನಮ್ದೇನು ತಕರಾರಿಲ್ಲ, ಅವ್ರ ಪಕ್ಷದಿಂದ ತಾನೇ ನಿಲ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿ ಅಭ್ಯರ್ಥಿಯನ್ನು ಕೆಲಸದಕ್ಕೆ ನಾವು ಏನು ವ್ಯೂಹವನ್ನು ಮಾಡಬೇಕು ನಾವು ಮಾಡ್ತೇವೆ. ಅಂದರೆ ನನ್ನ ಪ್ರಕಾರ ಅವ್ರು ತೆಗೆದುಕೊಳ್ತಿರ್ತಕ್ಕಂಥ ನಿರ್ಧಾರ ರಾಜಕೀಯವಾಗಿ ಅದು ಅವರಿಗೆ ಮಾರಕ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ಅವರು ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಈ ಅವಳಿ ಜಿಲ್ಲೆಗಳಲ್ಲಿ ಅವ್ರ ಪ್ರಭಾವ ಏನಾದರೂ ಬೀರುತ್ತಾ? ಅವರಿಗೆ ಮಾರ್ಗ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನ ಜಿಲ್ಲೆಗಳಲ್ಲಿ ಯಾವ ಪ್ರಭಾವ ಬೀರುತ್ತೆ? ಯಾವ ಪ್ರಭಾವವನ್ನು ಬೀರೋದಿಲ್ಲ. ಅದು ಇನ್ನೂ ಕೂಡ ಅವ್ರಿಗೆ ಕೌಂಟರ್ ಎಫೆಕ್ಟ್ ಜಾಸ್ತಿ ಆಗ್ತದೆ. ಹಾಗಾಗಿ ಅವರಿಗೆ ಕೋಲಾರಕ್ಕೂ ಅವ್ರಿಗೂ ಆಕ್ಚುಲಿ ಯಾವುದೇ ಒಂದು ರೀತಿಯ ಒಂದು ವಿಶೇಷವಾದಂಥ ಒಂದು ಸಂಬಂಧ ಏನಿಲ್ಲ. ಸ್ವಾಭಾವಿಕವಾಗಿ ಅವರು ಕೆಲವು ಏನು ಅಲ್ಪಸಂಖ್ಯಾತರ ಮತಗಳು ಕೆಲವು ಜಾತಿಗಳ ಮತಗಳ ಲೆಕ್ಕಾಚಾರದಿಂದ ಬರ್ತಾ ಇದ್ದಾರೆ. ಬಹುಶಃ ಅಲ್ಲಿ ಕೆಲವರು ಏನು ರೂಟ್ಸ್ ಅಂದರೆ ಅವರು ಕೂಡ ಅಲ್ಗಾಡ್ತಾ ಇದೆ ಕೆಲವ್ರದ್ದು ಕೋಲಾರ ಜಿಲ್ಲೆಯಲ್ಲಿ. ಅವರು ಉಳ್ಕೊಳ್ಳೋದಕ್ಕೆ ಇವ್ರನ್ನ ಬಲಿಪಶು ಮಾಡಲಿಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಸರ್, ಒಬ್ಬ ಮುಖ್ಯಮಂತ್ರಿ ಆದರೂ ವಿಪಕ್ಷ ನಾಯಕರು ಈ ತರ ಕ್ಷೇತ್ರ ಹುಡುಕಾಟ ಕಾಂಗ್ರೆಸ್ನ ದಯನೀಯ ಪರಿಸ್ಥಿತಿ ಅನ್ಸುತ್ತಾ? ಅದು ಅವ್ರನ್ನೇ ಕೇಳಬೇಕು. ಒಂದೊಂದು ಚುನಾವಣೆಗೆ ಒಂದೊಂದು ಕ್ಷೇತ್ರ ಹೋಗ್ತಾ ಇರ್ತಕ್ಕಂಥದ್ದು ಯಾತಕ್ಕೆ ಅಂತ ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ, ಜನಸಾಮಾನ್ಯರು ಮಾತಾಡ್ಕೊಳ್ತಾರೆ ಕಾಂಗ್ರೆಸ್ಗೆ ಮುಳುಗ ಅಡಗ, ಅದನ್ನೇ ಅವ್ರನ್ನೇ ಕೇಳಬೇಕು. ನಾನೇನು ಹೇಳೋಕ್ಕಾಗಲ್ಲ, ಅವ್ರನ್ನೇ ಕೇಳಿ ಯಾಕೆ ಪ್ರತಿಯೊಂದು ಸಂದರ್ಭದಲ್ಲಿ ನೀವು ಬೇರೆ ಬೇರೆ ಕ್ಷೇತ್ರಗಳು ಹುಡುಕೊಂಡು ಬೇರೆ ಬೇರೆ ಕಡೆ ಹೋಗ್ತೀರಿ ಅಂತ ನೀವು ಅವ್ರನ್ನ ಕೇಳಿದ್ರೆ ಅವ್ರ ಉತ್ತರ ನೋಡ್ಕೊಂಡು ಬೇಕಿದ್ರೆ ನಾನು ಮಾತಾಡ್ತೀನಿ. ನನ್ನ ಕರುಣೆ ಕಟ್ಕೊಂಡು ಅವ್ರಿಗೆ ಏನಾಗ್ಬೇಕಲ್ವ? ನನಗೆ ಅವ್ರ ಬಗ್ಗೆ ಒಂದು ಗೌರವ ಇದೆ. ಜೊತೇಲಿ ಕೆಲಸ ಮಾಡಿದ್ದೀವಿ, ಮುಖ್ಯಮಂತ್ರಿಗಳಾಗಿ ನಮ್ಮ ನಾಯಕರಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ವಿಶ್ವಾಸ.